ಅದೇ ದೊಡ್ಡ ವಿಷಯ ಅಲ್ಲ. ಮೊದಲೇದಾಗಿ ನಮ್ಮ ಬೆಳಗಾವಿ ಜಿಲ್ಲೆ ಜನತೆ ಹಾಗೂ ರಾಜ್ಯದಂತೆ ದೀಪಾವಳಿ ಶುಭಾಶಯ ಹೇಳುತ್ತಾ, ಈ ಅದೇನು ಕುಮಾರಸ್ವಾಮಿ ಅವರು ಒಂದೇ ಮಾಡಿ ಬರೋದಂತ ವಿಶೇಷತೆ ಇಲ್ಲ. ನಮ್ಮ ಅವರೇ ಅಷ್ಟೇ ಯಾವುದೇ ಪಕ್ಷ ಇದ್ದರೂ ಮೊದಲು ಆತ್ಮೀಯತೆ ಅವ್ರಿಗೆ ನಮಗೆ ಸಂಬಂಧ ಇದೆ. ಖಾಸಗಿ ಅಷ್ಟೇ ಮಾತ್ರ ನಮಗೆ ರಾಜಕೀಯ ಏನು ಚರ್ಚೆ ಆಗಲಿ ಅಷ್ಟೇ. ನೋಡ್ರಿ, ಅವನು ದ್ರೋಹ ಕತೆ ಮಾಡಿರೋ ಮನೆಗೆ ಓಡಿ ಹೋಗೋಣ. ನಾವು ಜಾರ್ಗು ಕುಟುಂಬದ ಅಪಮಾನ ಆಗಬಾರ್ದು ಭಾಳಷ್ಟು ಸರ್ ಮಾಡಿದ್ವಿ. ನಾನು ಬಾಲಚಂದ್ರ ಜಾರ್ಗು ಒಂದು ವೇದಿಕೆಯಲ್ಲಿ ಬಂದಾಗ ನಮ್ಮ ಕುಟುಂಬದ ಹಿನ್ನೆಲೆ ನಾನು ಪೂರ್ಣ ಪ್ರಮಾಣದ ಗೋಕಾದಲ್ಲಿ ಒಂದು ಲಕ್ಷಾಂತರ ಜನ ಕೂಡಿಸಿ ಅಲ್ಲಿ ಉತ್ತರ ಹೇಳ್ತೀನಿ ನಾನು. ಅದು ಅದಕ್ಕೆ ಮತ್ತೊಂದು ಹಾಡನ್ನು ರಿಲೀಸ್ ಮಾಡ್ತೀನಿ. ಮಾಡ್ಕೊಲಿ ಬಿಡಿ, ಅವ ಮೊದಲೇ ಧಾರವಾಡಕ್ಕೆ ಹುಚ್ಚರ ಆಸ್ಪತ್ರೆ ಹೋಗ್ಬೇಕಾಯ್ತದೆ, ಹುಚ್ಚಾಗಿ ಅಡ್ಡಾಡ್ತಾನೆ. ಅವ್ನು ಏನು ತಿಳಿಸ್ಬೇಡ, ಹುಚ್ಚರ ಆಸ್ಪತ್ರೆ ಕಳಿಸೋದೆ ಅವ ಏನು ಮಾತು ಕೊಡಬೇಡ್ರಿ. ಅವ ಅಂಥ ಲೀಡರ್ ಅಲ್ಲ, ಅವನಂಥ ಸೆಂಡ್ ಅವ ಅಷ್ಟೇ. ನೋಡ್ರಿ, ವಿಶ್ವಾಸ ಏನೇ ಆದ್ರೆ ಇಲೆಕ್ಷನ್ ಐತಿ, ನಾವು ನಿಲ್ಲಕ್ ಅಲ್ಲ ಹೋಗ್ತದೆ. ಎಲ್ಲ ಎಲ್ಲರೂ ಹೇಳ್ತಾರೆ, ಕಾನೂನು ತಜ್ಞರು ಹೇಳ್ತಾರೆ. ನಾವೇನು ಕಾಲದಿಂದ ಇಲೆಕ್ಷನ್, ನಾವು ಡಿಸೆಂಬರ್ 5 ಇಲೆಕ್ಷನ್ ಆಗ್ತದೆ, ಮತ್ತೆ ಮುಂದೆ ಹೋಗೋದು ಅನ್ನೋದು ನ್ಯಾಯ ಸುಪ್ರೀಂ ಕೋರ್ಟ್ನ ತೀರ್ಪು ಮೇಲೆ ಇದೆ. ನಾ ಮಾತ್ರ ನಾಳೆ ಬರುವ ಈ 30-31 ನನ್ನ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ನಾನು ಇಲೆಕ್ಷನ್ ತಯಾರಿ ಚಲೋ ಮಾಡ್ತೀನಿ. ಯಾವುದೇ ಸಂದರ್ಭ ಬಂದರೆ ಇಲೆಕ್ಷನ್ ನಾನು ರೆಡಿ ಇದ್ದೀನಿ. ಇಲೆಕ್ಷನ್ಗೆ ನಾವು ಏನು ಮಾಡೋಕೆ ಇಲ್ಲ, ತಯಾರಿ ಪೂರ್ವ ತಯಾರಿ ಮಾಡೋಕೆ ನಾಳೆ 30 ನನ್ನ ಕ್ಷೇತ್ರ ಪ್ರವಾಸ ಚಲೋ ಮಾಡ್ತೀನಿ. ನಾನು ಡೆಲ್ಲಿಗೆ ಮತ್ತೆ ಹೋಗಿ, ಡೆಲ್ಲಿಗೆ ನಾನು ಹೋಗಿಲ್ಲ. ಈಗ ತೀರ್ಪು ರಿಸರ್ವ್ ಇದೆ, ಅಲ್ಲಿ ವಾದ ಪ್ರತಿವಾದ ನೋಡ್ರೆ ಅಷ್ಟೇ ಏನಾದರೂ ಇಲೆಕ್ಷನ್ ನಮ್ಗೆ ಅಲೋ ಹಾಕೋಣ ಅಂತ ವಿಶ್ವಾಸ ನಮಗದೆ.